ಪೊಲೀಸರಿಗೆ 11 ದಿನ ಚಳ್ಳೆ ಹಣ್ಣು ತಿನ್ನಿಸಿದ್ದ ಸ್ಯಾಂಟ್ರೋ ರವಿ, ಈ ಸ್ಯಾಂಟ್ರೋ ರವಿ ಖಾಕಿ ಬಲೆಗೆ ಸಿಕ್ಕಿಬಿದ್ದದ್ದೇ ರಣರೋಚಕ. ಸ್ಯಾಂಟ್ರೋ ರವಿಗಾಗಿ ಹುಡುಕಾಟ ನಡೆಸಿದ್ದಂತಹ ಪೊಲೀಸರು 11 ದಿನಗಳವರೆಗೂ ಕೂಡ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ಇದ್ದ ಈತ. ಸ್ಯಾಂಟ್ರೋ ರವಿ ಖಾಕಿ ಬಲೆಗೆ ಬಿದ್ದಿದ್ದೆ ಒಂದು ರೀತಿಯ ರಣರೋಚಕ. ಸ್ಯಾಂಟ್ರೋ ರವಿ ಅರೆಸ್ಟ್ ಆಗೋದಕ್ಕೆ ಕಾರಣವಾದ ಸುಳಿವು ಏನು ಗೊತ್ತಾ? ಯಾಕಂತಂದ್ರೆ ಆತ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆತನ ಮುಖ ಚಹರೆಯೇ ಬದಲಾಗಿತ್ತು. ಯಾರಿಗೂ ಕೂಡ ಒಂದು ಕ್ಷಣ ಈತ ಸ್ಯಾಂಟ್ರೋ ರವಿಯ ಅನ್ನುವಂತಹ ಅನುಮಾನ ಬರುತ್ತೆ. ಸ್ಯಾಂಟ್ರೋ ರವಿಗೆ ಜೈಲು ಸೇರಿಸಿದ್ದು ಆ ಒಂದು ಮಾರ್ಕಂತೆ. ಹಣೆಯ ಮೇಲಿರುವ ಗುರುತಿನಿಂದಲೇ ಸ್ಯಾಂಟ್ರೋ ರವಿ ಸಿಕ್ಕಿಬಿದ್ದ ಅಂತ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಆತನೇ ಎಂದು ಖಚಿತಪಡಿಸಿದ ಸ್ಯಾಂಟ್ರೋ ಹಣೆಯ ಎಡಭಾಗದ ಮಾರ್ಕ್ ಕಟ್ ಆದ ರೀತಿಯಲ್ಲಿರುವ ಸ್ಯಾಂಟ್ರೋ ರವಿ ಹಣೆಯ ಭಾಗದ ಮಾರ್ಕ್ ಸದ್ಯ ಬಂಧಿಸಿದ ಸಮಯದ ಫೋಟೋದಲ್ಲಿ ಹೈಲೈಟ್ ಆಗಿರುವ ಮಾರ್ಕ್ ಪೊಲೀಸರು ಮೈಸೂರಿಗೂ ಅಂದ್ರೆ ಮೈಸೂರು ಪೊಲೀಸರಿಗೂ ಬಂಧಿಸುವ ಸಂದರ್ಭದಲ್ಲಿ ಒಂದು ರೀತಿ ಗೊಂದಲ ಆಗುತ್ತೆ. ಏನಿದು ಸ್ಯಾಂಟ್ರೋ ರವಿ ಹೀಗಿದ್ದಾನಾ ಅಂತ. ಆದರೆ ಆತನೇ ಈತ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅವರಿಗೆ ಸಹಾಯ ಆಗಿದ್ದು ಒಂದು ಮಾರ್ಕ್. ಮೈಸೂರು ಪೊಲೀಸರಿಗೂ ಬಂಧಿಸಿದಾಗಲೂ ಗುರುತಿಸೋದಕ್ಕೆ ಸಹಕಾರಿಯಾದಂತಹ ಮಾರ್ಕ್ ಇದು. ಗುಜರಾತ್ನಲ್ಲಿ ಈತನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಪ್ರತಿ ದಿನವೂ ಒಂದೊಂದು ಕಡೆಯಲ್ಲಿ ತಲೆಮರೆಸಿಕೊಳ್ತಾ ಇದ್ದ ಸ್ಯಾಂಟ್ರೋ ರವಿ ರಾಜ್ಯದಿಂದ ರಾಜ್ಯಕ್ಕೆ ಸುತ್ತಾ ಇದ್ದ. ತನ್ನ ಗುರುತು ಸಿಗಬಾರದು ಅಂತ ತಲೆಯ ವಿಗ್ ಹಾಗೂ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದ. ಮೀಸೆಯನ್ನ ತೆಗೆದಿದ್ದ ಸ್ಯಾಂಟ್ರೋ ರವಿ. ತಲೆಯ ವಿಗ್ ಅನ್ನ ಕೂಡ ತೆಗೆದಿದ್ದ. ಯಾರಿಗೂ ತನ್ನ ಪರಿಚಯ ಆಗಬಾರದು ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಆದರೆ ಈತ ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೇನೆ ತೂರ್ತಾರೆ. ಗುಜರಾತ್ನಲ್ಲಿದ್ದಂತಹ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಅರೆಸ್ಟ್ಗೆ ಆದಂತಹ ಕಾರ್ಯಾಚರಣೆ ಬಲು ರೋಚಕ. ಈ ಕಾರ್ಯಾಚರಣೆ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು. ಅರೆಸ್ಟ್ ಆದ ಸ್ಯಾಂಟ್ರೋ ರವಿಯನ್ನ ನೋಡಿದಾಗ ಎಂಥವರಿಗೂ ಕೂಡ ಅನುಮಾನ ಬರುತ್ತೆ, ಈತನೇನಾ ಸ್ಯಾಂಟ್ರೋ ರವಿ? ಯಾಕಂತಂದ್ರೆ ನಾವು ನೋಡ್ತಾ ಇರುವಂತಹ ಫೋಟೋನೇ ಬೇರೆ, ಈಗ ಆತ ಸಿಕ್ಕಂತಹ ಸಂದರ್ಭದಲ್ಲಿ ಆತ ಇದ್ದಂಥದ್ದೇ ಬೇರೆ. ಸೊ ಆತನ ಮುಖ ಚೆಹರೆ ಕಂಪ್ಲೀಟ್ ಬದಲಾಗಿತ್ತು. ಪೊಲೀಸರು ಹೇಗೆ ಆತನನ್ನ ಫೈಂಡ್ ಔಟ್ ಮಾಡಿದ್ರು? ಏನ್ ಹೇಳ್ತಾರೆ ಈ ಬಗ್ಗೆ ಪೊಲೀಸರು? ವೀಣಾ, ಸ್ಯಾಂಟ್ರೋ ರವಿ ಕೇಸ್ ಅನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ಳೋದಾದ್ರೆ, ಅವರು ಏನು ಪೊಲೀಸರು ಸುಮಾರು ಆತ ಅದನ್ನ ವಿರುದ್ಧ ಪ್ರಕರಣ ದಾಖಲಾದ ನಂತರದಲ್ಲಿ ಆತ ಮೈಸೂರಿನಲ್ಲೇ ಇದ್ದು ಅಲ್ಲಿಂದ ತಪ್ಪಿಸ್ಕೊಂಡ್ರು ಕೂಡ 11 ದಿನ ಆಗತ್ತೆ ಆತನ ಹಿಡಿಯಲಿಕ್ಕೆ. ಆತ ಈ ಹಿಂದೆನು ಕೂಡ ಸಾಕಷ್ಟು ಈ ರೀತಿ ಕುಕೃತ್ಯಗಳಲ್ಲಿ ಭಾಗಿಯಾಗಿರ್ತಾನೆ. ಆ ಕಾರಣಕ್ಕಾಗಿ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಯಾವ ರೀತಿಯಾಗೆಲ್ಲ ಪ್ಲಾನ್ ಅನ್ನ ಮಾಡ್ಬೇಕು ಅನ್ನೋದನ್ನೆಲ್ಲ ಮಾಡಿರ್ತಾನೆ. ಅದೇ ರೀತಿಯಾಗಿ ನಾವು ಗಮನಿಸ್ಬೋದು, ಅವನ ವಿಗ್ನ ತೆಗೆದಿರ್ತಾನೆ, ಮೀಸೆಯನ್ನ ಬೋಳಿಸಿರ್ತಾನೆ, ಕ್ಲೀನ್ ಶೇವ್ ಮಾಡಿರ್ತಾನೆ, ಹಿಂದಿನ ಗುರುತು ಯಾವುದು ಕೂಡ ಸಿಗದೆ ರೀತಿನಲ್ಲಿ ಆತ ಇರ್ತಾನೆ. ಆದ್ರೆ ಆತನ ಮೈ ಮೇಲೆ ಇರ್ತಕ್ಕಂಥ ಮಾರ್ಕ್ಗಳು ಬಹಳ ಪ್ರಮುಖವಾಗಿ ಆತನಿಗೆ ಏನು ಆತನ ಹಣೆ ಮೇಲಿತ್ತು, ಹಣೆ ಮೇಲಿದ್ದಂತ ಮಾರ್ಕ್ ಏನಿದೆ ಆ ಮಾರ್ಕ್ ಖಚಿತಪಡಿಸುತ್ತೆ ಈತನೇ ಸ್ಯಾಂಟ್ರೋ ರವಿ ಅಂತೇಳಿ. ಅದೇ ರೀತಿಯಾಗಿ ನಾವು ಗಮನಿಸ್ಬೋದು, ಆತನ ಹಣೆ ಮೇಲೆ ಎಡಭಾಗದಲ್ಲಿ ಇರ್ತಕ್ಕಂತ ಆ ಒಂದು ಮಾರ್ಕ್ ಏನಿದೆ ಆ ಮಾರ್ಕ್ ಅನ್ನ ಹತ್ತಿರದಿಂದ ನೋಡಿ ಕಡೆಗೆ ಪೊಲೀಸರು ಗುರುತಿಡಿತಾರೆ, ಈತನೇ ಸ್ಯಾಂಟ್ರೋ ರವಿ ಅಂತೇಳಿ. ಆ ರೀತಿಯಾಗಿ ಆತ ಎಲ್ಲಾ ರೀತಿಯಲ್ಲಿ ವೇಷ ಬದಲಾಯಿಸ್ಕೊಂಡ್ರು ಕೂಡ ಆತನ ಹಣೆ ಮೇಲಿದ್ದಂತ ಆ ಮಾರ್ಕ್ ಏನಿತ್ತು ಅದು ತಾನೇ ಅನ್ನೋದನ್ನ ಸ್ಪಷ್ಟವಾಗಿ ಪೊಲೀಸರಿಗೆ ತೋರಿಸ್ತಾ ಇತ್ತು. ಅದನ್ನ ಬಹಳ ಸಿಕ್ಕಾದ ನಂತರದಲ್ಲೂ ಕೂಡ ಖಚಿತಪಡಿಸಿಕೊಂಡು ಆತನ ಹೇಳ್ಕೊಂಡ್ ಬಂದಿದ್ರು ವೀಣಾ ಅವರು. ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.